ಹಾಯ್ ಫ್ರೆಂಡ್ಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಚಾಕ್ಲೇಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಕೆಲವರಿಗಂತೂ ಚಾಕ್ಲೇಟ್ ಅಂದ್ರೆ ಪಂಚ ಪ್ರಾಣ ಎಲ್ಲದರಲ್ಲಿಯೂ ಚಾಕ್ಲೇಟ್ ಫ್ಲೇವರ್ ಅನ್ನು ಹುಡುಕ್ತಾ ಇರ್ತಾರೆ ಹಾಗೆ ಇವತ್ತು ಎಲ್ಲಾ ಬಗೆಯ ಆಹಾರ ಪದಾರ್ಥಗಳಲ್ಲಿಯೂ ಸಪರೇಟ್ ಆಗಿ ಒಂದು ಚಾಕ್ಲೇಟ್ ಫ್ಲೇವರ್ ಇದ್ದೇ ಇರುತ್ತೆ ಚಾಕ್ಲೇಟ್ ಮಾಯೆ ಅದ್ ಯಾವ ರೀತಿ ಜನರನ್ನು ಆವರಿಸಿದೆ ಅಂತ ಅಂದ್ರೆ ಕೆಲವರು ಊಟ ಬೇಡ ಅಂತಾದ್ರೂ ಹೇಳಬಹುದು ಆದರೆ ಚಾಕ್ಲೇಟ್ ಬೇಡ ನಾನು ಚಾಕ್ಲೇಟೇ ತಿನ್ನಲ್ಲ ಅಂತ ಹೇಳುವವರು ತುಂಬಾ ಕಡಿಮೆ ಮಕ್ಕಳು ಅಷ್ಟೇ ಚಾಕ್ಲೇಟ್ ಅಂದ್ರೆ ಹಾಗೆ ಕರಗಿ ಬಿಡ್ತಾರೆ ಇವತ್ತು ಚಾಕ್ಲೇಟ್ ಅಂದ ತಕ್ಷಣ ನಿಮಗೆ ಮೊದಲು ನೆನಪಾಗೋದು ಯಾವುದು ಒಂದಷ್ಟು ಹೆಸರನ್ನ ಲಿಸ್ಟ್ ಮಾಡಿ ಅಂತ ಅಂದ್ರೆ ಮೊದಲು ನಮಗೆ ನೆನಪಾಗೋದು ಕ್ಯಾಡ್ಬರಿ ಕಂಪನಿಯ ಡೈರಿ ಮಿಲ್ಕ್ ಇದನ್ನ ತಿಂದವರ ಎಲ್ಲರ ಬಾಯಿಯನ್ನು ಕೂಡ ಸಿಹಿ ಮಾಡುವ ಈ ಚಾಕ್ಲೇಟ್ ಹಿಸ್ಟ್ರಿ ನಿಮಗೆ ಗೊತ್ತಾ ಈ ಚಾಕ್ಲೇಟ್ ನಮ್ಮ ಭಾರತದಲ್ಲಿ ಫೇಮಸ್ ಆಗಿದ್ದು ಹೇಗೆ ಕ್ಯಾಡ್ಬರಿ ಮತ್ತು ನೆಸ್ಲೆ ಕಂಪನಿಯ ನಡುವೆ ಯಾವ ವಿಷಯಕ್ಕೆ ಕಾನೂನು ಸಮರ ನಡೆಯಿತು ಈ ಎಲ್ಲಾ ಮಾಹಿತಿಯನ್ನ ನಾವು ಇವತ್ತು ಈ ವರದಿಯಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಮಿಸ್ ಮಾಡದೆ ಕಡಿಯ ತನಕ ನೋಡಿ ಸ್ನೇಹಿತರೆ ಈಗಂತೂ ನಿಮ್ಗೆ ಮಾರ್ಕೆಟ್ಗಳಲ್ಲಿ ತರಹೇವಾರಿ ಚಾಕ್ಲೇಟ್ ಗಳು ಲಭ್ಯ ಇದೆ ಆದ್ರೆ ಕ್ಯಾಡ್ಬರಿ ಕಂಪನಿಯ ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಸಿಲ್ಕ್ ಫೈವ್ ಸ್ಟಾರ್ ಜೇಮ್ಸ್ ರುಚಿಯೇ ಬೇರೆ ಇದಕ್ಕೆ ಟಕ್ಕರ್ ಕೊಡುವ ಇದನ್ನ ಮೀರಿಸಿರುವಂತಹ ಬೇರೆ ಚಾಕ್ಲೇಟ್ ಗಳು ಮಾರ್ಕೆಟ್ ಅಲ್ಲಿ ಸ್ವಲ್ಪ ವಿರಳ ಅಂತಾನೆ ಹೇಳಬಹುದು ಆದ್ರೆ ನೆಸ್ಲೆ ಕಂಪನಿಯ ಕಿಟ್ ಕ್ಯಾಟ್ ಮಿಲ್ಕಿ ಬಾರ್ಗಳು ಜನರು ಇಷ್ಟಪಟ್ಟು ತಿಂತಾರೆ ಆದ್ರೆ ಡೈರಿ ಮಿಲ್ಕ್ ಗೆ ಇರುವಂತಹ ಮಾರ್ಕೆಟ್ ಬೇರೆನೇ ಇದೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಬಹುದು ಇದೀಗ ಕ್ಯಾಡ್ಬರಿ ಹಿಸ್ಟ್ರಿಯನ್ನ ಅಥವಾ ಇತಿಹಾಸವನ್ನ ನೋಡೋಣ ಸ್ನೇಹಿತರೆ ಹಿಂದೆ ಕ್ಯಾಡ್ಬರಿಯನ್ನ ಕ್ಯಾಡ್ಬರೀಸ್ ಅಥವಾ ಕ್ಯಾಡ್ಬರಿ ಶ್ವೆಪೇಸ್ ಅಂತ ಕರೆಯಲಾಗ್ತಾ ಇತ್ತು ಇದರ ಹುಟ್ಟು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಇಂಗ್ಲೆಂಡ್ ನ ಸಣ್ಣ ದಿನಸಿ ಅಂಗಡಿಯಲ್ಲಿ ಆಯಿತು ಜಾನ್ ಕ್ಯಾಡ್ಬರಿ ಎಂಬುವವರು ಇಲ್ಲಿ ಕಾಫಿ ಟೀ ಮತ್ತು ಚಾಕ್ಲೇಟ್ ಡ್ರಿಂಕ್ಸ್ ಗಳನ್ನ ಆರೋಗ್ಯಯುತ ಪಾನಕ ಅಂತ ಮಾರ್ತಾ ಇದ್ರು ನಂತರ ಸಾವಿರದ ನಲವತ್ತೇಳರಲ್ಲಿ ತಮ್ಮ ಸಹೋದರ ಬೆಂಜಮಿನ್ ಜೊತೆಯಾಗಿ ಫ್ಯಾಕ್ಟರಿ ಒಂದನ್ನು ಓಪನ್ ಮಾಡಿದ್ರು ಇದರಲ್ಲಿ ಚಾಕ್ಲೇಟ್ಗಳ ಗಳ ಹೆಚ್ಚು ಹೆಚ್ಚು ಪ್ರಾಡಕ್ಟ್ ಗಳನ್ನು ತಯಾರಿಸಲು ಪ್ರಾರಂಭಿಸಿದ್ರು ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ಜಾನ್ ಕ್ಯಾಡ್ಬರಿಯ ಮೊಮ್ಮಗ ಜಾರ್ಜ್ ಕ್ಯಾಡ್ಬರಿ ಜೆ ಆರ್ ತಮ್ಮ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಜೊತೆಗೆ ಸೇರಿಕೊಂಡು ಚಾಕ್ಲೇಟ್ ಬಾರ್ ಅನ್ನು ತಯಾರಿಸಿದ್ರು ನಂತರ ಮೊದಲ ಬಾರಿಗೆ ಚಾಕ್ಲೇಟ್ ಬಾರ್ ಅನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ್ರು ಈ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದ ಹಾಲನ್ನು ಬಳಸಲಾಗ್ತಾಯಿತ್ತು ಇದಕ್ಕೆ ಹೈಲ್ಯಾಂಡ್ ಮಿಲ್ಕ್ ಜೆರ್ಸಿ ಮತ್ತು ಡೈರಿ ಮೇಡ್ ಸೇರಿ ಹಲವಾರು ಹೆಸರುಗಳನ್ನು ಸಜೆಸ್ಟ್ ಮಾಡಲಾಗಿತ್ತು ಆದರೆ ಹೆಸರುಗಳೆಲ್ಲ ಯಾವುದೂ ಕೂಡ ಚಾಕ್ಲೇಟ್ಗೆ ಸರಿ ಇಲ್ಲ ಅಂತ ಅವರಿಗೆ ಅನಿಸ್ತಾ ಇತ್ತು ಆದರೆ ಈ ಚಾಕ್ಲೇಟ್ ಅನ್ನು ಖರೀದಿಸಿದಂತಹ ವ್ಯಕ್ತಿಯೊಬ್ಬರ ಮಗಳು ಡೈರಿ ಮಿಲ್ಕ್ ಎಂಬ ಹೆಸರನ್ನು ಸಜೆಸ್ಟ್ ಮಾಡಿದ್ರು ಮುಂದೆ ಈ ಚಾಕ್ಲೇಟ್ ಡೈರಿ ಮಿಲ್ಕ್ ಎಂಬ ಹೆಸರಿನ ಮೂಲಕ ಫೇಮಸ್ ಆಯಿತು ಒಂಬೈನೂರ ಹದಿನಾಲ್ಕರವರೆಗೆ ಈ ಚಾಕ್ಲೇಟ್ ಅತಿ ಹೆಚ್ಚಿನ ಮಾರಾಟವನ್ನ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ಚಾಕ್ಲೇಟ್ ಅಲ್ಲಿ ಜಾಸ್ತಿ ಹಾಲು ಇದೆ ಅನ್ನೋದನ್ನ ಸೂಚಿಸ್ತಾ ಇತ್ತು ಇನ್ನು ಮೊದಲ ಕ್ಯಾಡ್ಬರಿ ಲೋಗೋವನ್ನ ಜಾರ್ಜಸ್ ಆರಿಯೋಲ್ ಎಂಬುವವರು ತಯಾರಿಸಿದ್ರು ಅಂದ್ಹೆ ಈ ಜಾರ್ಜಸ್ ಪ್ಯಾರಿಸ್ ನ ಮೆಟ್ರೋ ಸೈನ್ ಗಳನ್ನ ತಯಾರಿಸಿದವರು ಈ ಲೋಗೋ ಯಾವ ರೀತಿ ಇತ್ತು ಅಂದ್ರೆ ಕ್ಯಾಡ್ಬರಿ ಹೆಸರು ಮತ್ತು ಕೊನೆಯ ವೈ ಅಕ್ಷರದಲ್ಲಿ ಒಂದು ಕೋಕೋ ಮರವನ್ನ ಚಿತ್ರಿಸಿದ್ರು ಅದ್ ಯಾವ ರೀತಿ ಇತ್ತು ಅಂತ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೀವು ನೋಡಬಹುದು ಈ ಚಾಕ್ಲೇಟ್ ಅನ್ನ ನೀಲಿ ಮತ್ತು ಗೋಲ್ಡನ್ ವ್ಯಾಪರ್ ಅಲ್ಲಿ ಸುತ್ತಿ ಮಾರ್ತಾ ಇದ್ರು ಅಲ್ಲದೆ ಇದನ್ನು ಕ್ವೀನ್ ವಿಕ್ಟೋರಿಯಾಗೆ ಸಮರ್ಪಿಸಿದ್ರು ಮುಂದೆ ಎಂಟುನೂರ ಐವತ್ತಾರರಲ್ಲಿ ರಾಯಲ್ ವಾರಂಟಿಯನ್ನು ಪಡೆದುಕೊಳ್ತು ಇಂದಿಗೂ ಈ ವಾರಂಟಿ ಈ ಕಂಪನಿಯ ಹೆಸರಲ್ಲಿದೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿಲಿಯಂ ಕ್ಯಾಡ್ಬರಿ ಎಂಬವರು ಕರ್ವ್ ಲೆಟರ್ ಅನ್ನು ಬಳಸಿಕೊಂಡು ಡೈರಿ ಮಿಲ್ಕ್ ಅಂತ ಬರೆದಿರೋದನ್ನ ಡೈರಿ ಮಿಲ್ಕ್ ಚಾಕ್ಲೇಟ್ ಮೇಲೆ ಬಳಸಿದ್ರು ಭಾರತದಲ್ಲಿ ಈ ಚಾಕ್ಲೇಟ್ ಹೇಗೆ ಫೇಮಸ್ ಆಯಿತು ಸ್ನೇಹಿತರೆ ಭಾರತದಲ್ಲಿ ಕ್ಯಾಡ್ಬರಿ ಚಾಕ್ಲೇಟ್ಗೆ ಹಳೆಯ ಹಿಸ್ಟ್ರಿ ಇದೆ ಈ ಚಾಕ್ಲೇಟ್ ಅನ್ನು ತುಂಬಾ ಜನರು ಪ್ರೀತಿಸುತ್ತಾರೆ ಹಾಗಾಗಿ ಚಾಕ್ಲೇಟ್ ಉದ್ಯಮದಲ್ಲಿ ಅಥವಾ ಬ್ರ್ಯಾಂಡ್ಗಳಲ್ಲಿ ಅತಿ ಹೆಚ್ಚಿನ ಮಾರ್ಕೆಟ್ ಶೇರ್ ಹೊಂದಿದೆ ಅಲ್ಲದೆ ಭಾರತದಲ್ಲಿ ಸ್ವೀಟ್ ಅಥವಾ ಸಿಹಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಯಾವುದೇ ಒಳ್ಳೆಯ ಕೆಲಸ ಅಥವಾ ಶುಭ ದಿನ ಅಂತ ಅಂದರೆ ಸಿಹಿ ಮನೆಯಲ್ಲಿ ಮಾಡಲೇಬೇಕು ಅಥವಾ ಮಾಡೇ ಮಾಡ್ತಾರೆ ಹಾಗಾಗಿ ಕ್ಯಾಡ್ಬರಿ ಅವರ ಒಳ್ಳೆಯ ಕೆಲಸ ಮಾಡುವ ಮುಂಚೆ ಬಾಹಿ ಸಿಹಿ ಮಾಡಿಕೊಳ್ಳಿ ಅಥವಾ ಕುಚ್ ಮೀಟಾ ಹೋಜಾಯೆ ಅನ್ನುವಂತಹ ಕ್ಯಾಂಪೇನ್ ಭಾರತದಲ್ಲಿ ಫೇಮಸ್ ಆಗಿತ್ತು ಇನ್ನು ಕ್ಯಾಡ್ಬರಿ ಭಾರತದಲ್ಲಿ ಸಾವಿರದ ಒಂಬೈನೂರ ಕಾಲಿಡ್ತು ಆದರೆ ಇದು ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಆದರೆ ಚಾಕ್ಲೇಟ್ ಅನ್ನುವ ಕಾನ್ಸೆಪ್ಟ್ ಭಾರತದಲ್ಲಿತ್ತು ಭಾರತದಲ್ಲೂ ಚಾಕ್ಲೇಟ್ಗೆ ಅಂತ ಒಂದು ಮಾರ್ಕೆಟ್ ಬಂದಿದ್ದು ತೊಂಬತ್ನಾಲ್ಕರಲ್ಲಿ ಬಂದ ಜಾಹೀರಾತಿನಿಂದ ಇಂಡಿಯಾ ಟೀಮ್ ಟೆಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆಯಿತು ಆಗ ಕ್ಯಾಡ್ಬರಿ ತಿಂದ ಇದ್ದಂತಹ ಹುಡುಗಿಯೊಬ್ಳು ಓಡಿ ಬಂದು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಬ್ಯಾಕ್ ಗ್ರೌಂಡ್ ನಲ್ಲಿ ಅಸ್ಲಿ ಸ್ವಾದ್ ಜಿಂದಗಿ ಕಾ ಅಂದ್ರೆ ಜೀವನದ ನಿಜವಾದ ರುಚಿ ಅಂತ ಹೇಳುವಂತಹ ವಾಯ್ಸ್ ಬಂತು ಇದು ಕ್ಯಾಡ್ಬರಿ ಚಾಕ್ಲೇಟ್ ಮೇಲಿದ್ದ ಭಾರತೀಯರ ದೃಷ್ಟಿಕೋನವನ್ನೇ ಬದಲಾಯಿಸಿತು ನಿಧಾನವಾಗಿ ಚಾಕ್ಲೇಟ್ ಭಾರತದ ಸಂಸ್ಕೃತಿಯ ಭಾಗವಾಯಿತು ಎಲ್ಲಾ ವಯಸ್ಸಿನವರು ಈ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನೋದನ್ನ ಎಂಜಾಯ್ ಮಾಡಲು ಪ್ರಾರಂಭಿಸಿದ್ರು ಅಷ್ಟೇ ಅಲ್ಲ ಡೈರಿ ಮಿಲ್ಕ್ ಅದರ ಯುನೀಕ್ ಅಡ್ವರ್ಟೈಸ್ಮೆಂಟ್ ಮತ್ತು ಜನರಿಗೆ ಇಷ್ಟವಾಗುವಂತಹ ಜಾಹೀರಾತುಗಳನ್ನು ಮಾಡ್ತಾ ಇದ್ರು ಅಲ್ಲದೆ ಭಾರತದಲ್ಲಿರುವಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿಗಳಿಗೆ ಸರಿಸಮನಾಗಿ ನಿಲ್ಲಬೇಕು ಅಥವಾ ಅದಕ್ಕೆ ಸೆಡ್ಡು ಹೊಡಿಬೇಕು ಅಂತ ಮೀಠ ಅಥವಾ ಸಿಹಿ ಅನ್ನುವ ಪದವನ್ನು ಬಳಸಲಾರಂಭಿಸಿದ್ರು ಆದರೆ ಎರಡು ಸಾವಿರದ ಮೂರನೇ ಇಸವಿಯಲ್ಲಿ ಇದರ ನಾಗಾಲೋಟಕ್ಕೆ ದೊಡ್ಡ ಕಾಂಟ್ರವರ್ಸಿಯೊಂದು ಪಿಟ್ಟು ನೀಡಿತು ಮುಂಬೈನಲ್ಲಿ ಡೈರಿ ಮಿಲ್ಕ್ ಖರೀದಿಸಿದವನೊಬ್ಬ ಅದರಲ್ಲಿ ಹುಳ ಇರೋದನ್ನ ಪತ್ತೆ ಹಚ್ಚಿದ್ದ ಇದರ ಪರಿಣಾಮ ಕ್ಯಾಡ್ಬರಿ ಮಾರಾಟದಲ್ಲಿ ಆಗ ಮೂವತ್ತು ಪರ್ಸೆಂಟ್ ಕುಸಿತ ಉಂಟಾಯಿತು ಆದರೆ ಮರಳಿ ಪ್ರಯತ್ನವನ್ನ ಮಾಡಿ ಜನರಿಗೆ ಇನ್ನಷ್ಟು ಕ್ರಿಯೇಟಿವ್ ಆಗಿ ಹಾಗೆ ವಿವಿಧ ಬಗೆಯ ವಸ್ತುಗಳನ್ನು ಹಾಕಿ ಜನರಿಗೆ ತುಂಬಾ ಇಷ್ಟವಾಗುವಂತಹ ಚಾಕ್ಲೇಟ್ಗಳನ್ನು ತಯಾರಿಸಿ ಮತ್ತೆ ಸೇಲ್ ಹೆಚ್ಚಾಗುವಂತೆ ಮಾಡಿಕೊಂಡ್ರು ಮುಂದೆ ಎರಡ್ ಸಾವಿರದ ನಾಲ್ಕನೇ ಇಸವಿಯಲ್ಲಿ ಅಮಿತಾಬ್ ಬಚ್ಚನ್ ಡೈರಿ ಮಿಲ್ಕ್ಗೆ ಮೊಟ್ಟ ಮೊದಲ ಬಾರಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡ್ರು ಇವರ ಧ್ವನಿಯಲ್ಲಿ ಪಪ್ಪು ಪಾಸ್ ಹೋಗಯಾ ಅಥವಾ ಪಪ್ಪು ಪಾಸ್ ಬಾಯ್ ಸಿಹಿ ಆಗ್ಲಿ ಅನ್ನುವಂತಹ ವಾಯ್ಸ್ ತುಂಬಾ ಫೇಮಸ್ ಆಗಿತ್ತು ಹಾಗೆ ಆ ಲೈನ್ ಕೂಡ ಫೇಮಸ್ ಆಯಿತು ಇವತ್ತು ಕ್ಯಾಡ್ಬರಿ ಭಾರತದಲ್ಲಿ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಅನ್ನುವ ಕಾನ್ಸೆಪ್ಟ್ ಅನ್ನು ಪ್ರಾರಂಭಿಸಿ ಜನರು ಹಬ್ಬದ ಸಂದರ್ಭದಲ್ಲೂ ಚಾಕ್ಲೇಟ್ ಅನ್ನು ತೆಗೆದುಕೊಳ್ಳುವಂತಹ ಸ್ಟ್ರಾಟರ್ಜಿಯನ್ನು ಮಾಡಿದ್ರು ಹಾಗೆ ಕ್ಯಾಡ್ಬರಿ ಅವರು ತಮ್ಮ ಕಂಪನಿಯ ಪ್ರಾಡಕ್ಟ್ಗಳಿಗೆ ಗಳಿಗೆ ತುಂಬಾ ಬುದ್ಧಿಯನ್ನು ಉಪಯೋಗಿಸಿ ಪ್ರೈಸಿಂಗ್ ಮಾಡಿದ್ದಾರೆ ಅಥವಾ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ತಮ್ಮ ಕಂಪನಿಯ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೆಲೆಯನ್ನು ಇವರು ಇಟ್ಟಿಲ್ಲ ಕ್ಯಾಡ್ಬರಿಯ ಪ್ರಾಡಕ್ಟ್ಗಳು ಇಂದು ಹತ್ತು ರೂಪಾಯಿ ದೊರೆಯಲು ಪ್ರಾರಂಭವಾಗುತ್ತೆ ಇನ್ನು ಸಾವಿರದ ಒಂಬೈನೂರ ಮತ್ತು ಎರಡು ಸಾವಿರದ ನಾಲ್ಕರ ನಡುವೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನು ಸುತ್ತಲೂ ಬಳಸ್ತಾ ಇದ್ದ ಅಥವಾ ಪ್ಯಾಕ್ ಮಾಡಲು ಇದ್ದಂತಹ ಪರ್ಪಲ್ ಬಣ್ಣವನ್ನು ಬಳಸಲು ಸಂಪೂರ್ಣ ಹಕ್ಕನ್ನು ಕ್ಯಾಡ್ಬರಿ ಪಡೆದುಕೊಳ್ತು ಹಾಗೆ ಈ ಬಣ್ಣವನ್ನು ಬೇರೆ ಕಂಪನಿಯವರು ಬಳಸಬಾರದು ಅಂತ ಹೇಳಿತು ಆದರೆ ನೆಸ್ಲೆ ಕಂಪನಿಗೆ ಇದು ಸರಿ ಕಾಣಲಿಲ್ಲ ಹಾಗಾಗಿ ನ್ಯಾಯಾಲಯಕ್ಕೆ ದೂರನ ಸಲ್ಲಿಸ್ತು ಹಾಗೆ ಈ ಕೇಸನ್ನು ಗೆದ್ದುಕೊಳ್ತು ಈಗ ಈ ಬಣ್ಣವನ್ನು ಯಾರು ಬೇಕಾದರೂ ಬಳಸಬಹುದು ಇನ್ನು ಸ್ನೇಹಿತರೆ ಇದೀಗ ಕ್ಯಾಡ್ಬರಿ ಮಲ್ಟಿನ್ಯಾಷನಲ್ ಸಿಹಿ ಅಥವಾ ಮಿಠಾಯಿ ಕಂಪನಿ ಎರಡು ಸಾವಿರದ ಹತ್ತರಿಂದ ಮಾಂಡೆಲೇಸ್ ಎಂಬ ಅಂತಾರಾಷ್ಟ್ರೀಯ ಕಂಪನಿ ಕ್ಯಾಡ್ಬರಿಯ ಸಂಪೂರ್ಣ ಮಾಲೀಕತ್ವವನ್ನು ಪಡೆದುಕೊಂಡಿದೆ ಹಾಗೆ ಕ್ಯಾಡ್ಬರಿ ಮಾರ್ಸ್ ಫುಡ್ ಕಂಪನಿಯ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಮಿಠಾಯಿ ಕಂಪನಿಯಾಗಿದೆ ಇದೀಗ ಈ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಬಕಿಂಗ್ಹ್ಯಾಮ್ ಶೈರ್ನಲ್ಲಿ ಇದೆ ಹಾಗೆ ಪ್ರಪಂಚದಾದ್ಯಂತ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಬ್ರ್ಯಾಂಡ್ ಅನ್ನು ಹೊಂದಿದೆ ಕ್ಯಾಡ್ಬರಿ ಡೈರಿ ಮಿಲ್ಕ್ನ ಸಿಲ್ಕ್ ಚಾಕ್ಲೇಟ್ ಸಿಲ್ಕ್ ರೋಸ್ಟೆಡ್ ಆಲ್ಮಂಡ್ಸ್ ಚಾಕ್ಲೇಟ್ ಫ್ರೂಟ್ ಅಂಡ್ ನಟ್ ಸೇರಿದಂತೆ ಹತತ್ರ ಇಪ್ಪತ್ಮೂರು ಬಗೆಯ ಡೈರಿ ಮಿಲ್ಕ್ ಚಾಕ್ಲೇಟ್ಗಳು ಲಭ್ಯ ಇದೆ ಹಾಗೆ ಕ್ಯಾಡ್ಬರಿಯ ಡೈರಿ ಮಿಲ್ಕ್ ಕ್ಯಾಟಗರಿಯಲ್ಲಿಯೇ ಎಂಬತ್ತೈದು ಫ್ಲೇವರ್ಗಳಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕ್ಯಾಡ್ಬರಿ ಕಂಪನಿ ಹಾಗೆ ಕ್ಯಾಡ್ಬರಿ ಕಂಪನಿಯ ಡೈರಿ ಮಿಲ್ಕ್ ಚಾಕ್ಲೇಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಧನ್ಯವಾದ